ಅವಿನಾಶ್ ಹೇಳಿದ ಮೇಲಿಂದ ವಿಪರೀತ ಒತ್ತಡ ಉಂಟು ಒತ್ತಡ ಉಂಟು ಅಂತ. ಇನ್ಯಾರು ಒತ್ತಡ ಮಾಡುವವರು? ಈಗ ಸರ್ಕಾರನೇ ಒತ್ತಡ ಮಾಡುತ್ತಾನೆ. ಉಳಿದವರಿಗಾಗಿ ಬಿ ಜೆ ಪಿಯವರಿಗೆ ಉಳಿದವರಿಗೆ ಇವತ್ತು ಪೊಲೀಸರ ಹತ್ರ ಮಾತಾಡಲಿಕ್ಕೆ ಯಾವುದೇ ರೀತಿಯ ಆ ರೀತಿಯ ವ್ಯವಸ್ಥೆಗಳಿಲ್ಲ ಇವತ್ತು. ಅದಕ್ಕೋಸ್ಕರ 100ಕ್ಕೆ 100 ಕಾಂಗ್ರೆಸ್ರವರು ಮಾಡಿದಂಥ ಕಿತಾಪತಿ. ಆದರೆ ಈ ರೀತಿ ಪೊಲೀಸರು ಹೊಡಿಬಾರ್ದು, ಈ ರೀತಿ ಹೊಡಿಬಾರ್ದು. ಹೊಡಿಯಂಥ ಕೇಸೇ ಅಲ್ಲ ಇದು. ಅಕಸ್ಮಾತ್ ಏನೋ ಕರ್ಕೊಂಡೋದ್ರೆ ಏನೋ ಒಂದು ಸ್ವಲ್ಪ ಫೈನ್ ಹಾಕಿ ಬಿಟ್ಬಿಡು, ಅವ್ರು ಸ್ವಲ್ಪ ಬುದ್ಧಿವಾದ ಹೇಳಿ ತರೊಂಡ್ರು. ಏನೋ ಸಣ್ಣ ಪುಟ್ಟ ಇದರಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು, ಆಗೋದಿಲ್ಲ ಆಗಲಿಲ್ಲ ಅಂತ ನಾನು ಏನು ಹೇಳಿಲ್ಲ. ಆದರೆ ಇದನ್ನೇ ಒಂದು ದೊಡ್ಡ ಕ್ರಿಮಿನಲ್ ಕೇಸನ್ನಾಗಿ ಮಾಡಿ ಯಾರೋ ಒಂದು ಕೊಲೆ ಮಾಡಿದ್ದಾರೆ ಅಥವಾ ಏನೋ ಒಂದು ಗ್ಯಾಂಗ್ ವಾರ್ ಮಾಡಿದ್ದಾರೆ, ಏನೋ ಒಂದು ಕಮೀರನ್ನು ಇಶ್ಯೂ ಮಾಡಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಇಡೀ ಊರಿನಲ್ಲಿ ಏನೋ ಬೆಂಕಿ ಹಚ್ಚಿಬಿಡುತ್ತೆ ಇವ್ರು ಮಾಡಿದಂಥ ಕೆಲಸದಿಂದ ಅಂತ ಹೇಳುವ ರೀತಿಯಲ್ಲಿ ಇವ್ರು ಮಾಡಿದ ವರ್ತನೆ ಉಂಟಲ್ಲ, ಇದು 100ಕ್ಕೆ 100 ಖಂಡನೀಯ, 100ಕ್ಕೆ 100 ಖಂಡನೀಯ. ಇದು ಸರ್ಕಾರಕ್ಕೊಂದು ಎಚ್ಚರಿಕೆ ಸಂಗತಿ. ಹೀಗೇನಾದ್ರು ಮುಂದುವರೆದರೆ ನಾವು ಇದನ್ನು ಹೀಗೆ ಬಿಡೋದಿಲ್ಲ, ನಾವು ಇದನ್ನು ಹೀಗೆ ಬಿಡೋದಿಲ್ಲ. ಇದು ಖಂಡಿತ ನಾವು ಇವತ್ತಿನವರೆಗೂ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡಿದವರು, ಮುಂದೇನು ಕೂಡ ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರುವಂಥವ್ರು ನಾವೆಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಹಿಂದೂ ಸಮಾಜ ಏನು ಅಂತ ತೋರಿಸುವಂಥ ರೀತಿಯಲ್ಲಿ ಯೋಚನೆ ಮಾಡ್ತೇವೆ ನಾವು. ಇದನ್ನಂತೂ ನಾವು ಯಾವುದೇ ರೀತಿಯಲ್ಲಿ ಕ್ಷಮಿಸುವುದಿಲ್ಲ. ಯಾವ ರೀತಿಗೆ ಹಿಂದಿನ ಪ್ರೇರಣಾ ಶಕ್ತಿಯಾಗಿದ್ದಾರೆ, ಯಾರು ಅವರು ಪೊಲೀಸರು ಹೇಳ್ತಾ ಇದ್ದಾರೆ ಅಂತ, ನಮಗೆ ಒತ್ತಡ ಇದೆ ಒತ್ತಡ ಇದೆ ಅಂತ, ಆ ಒತ್ತಡ ಯಾರ್ದು ಅಂತ ಹೇಳಿದ್ರು, ಯಾರು ಒತ್ತಡ ಬಂದಿದೆ ಅಂತ ಹೇಳಿದ್ರು, ಯಾಕೆ ಒತ್ತಡ ಬಂದಿದೆ ಅಂತ ಹೇಳಿ, ಏನು ಅಂಥ ದೊಡ್ಡ ಅಕ್ಷಮ್ಯ ಅಪರಾಧ ಏನಾಗಿದೆ ಮಾಡು ಹಾಗೆ, ಅದಕ್ಕೆ ಇಂಥ ಶಿಕ್ಷೆನ ಕೊಡೋದು. ಅವನು ನಡೀಲಿಕೊಂಡ ಸ್ವಲ್ಪ ದಿವಸ ಒಳ್ಳೆ ಒಳ್ಳೆ ಪಾಪ ಸಾಮಾನ್ಯ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಒಬ್ಬ ಜನ, ಅವನೇನೋ ಭಾರಿ ಶ್ರೀಮಂತ, ಭಾರಿ ಅವನಿಗೆ ಗೊತ್ತಿದೆ ಏನಿಲ್ಲ, ಸಾಮಾನ್ಯ ಸರ್ವಸಾಮಾನ್ಯ ಜನ ಇರುವಂಥದ್ದು, ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ. ಅದಕ್ಕೆ ಪೊಲೀಸರು ಮಾಡಬಾರ್ದು. ಮತ್ತು ನಾನು ಎಚ್ಚರಿಕೆಯನ್ನು ಕೊಡ್ತೇನೆ, ಸರ್ಕಾರ ಹೇಳಿದಂಥ ಪೊಲೀಸರೇ ನಾನು ಮಾಡಿದರೆ ನಾವು ಇದನ್ನು ಖಂಡಿತ ಬಿಡೋದಿಲ್ಲ, ಅದು ಮುಂದಿನ ದಿನಗಳಲ್ಲಿ ಕೆಟ್ಟ ಪರಿಣಾಮ ಆಗುವುದು. ಅದನ್ನು ಪೊಲೀಸರು ನೆನಪಿಟ್ಟುಕೊಳ್ಬೇಕು. ಸರ್ಕಾರ ಬದಲಾದ ಕೂಡಲೇ ನಿಮ್ಮ ಈ ರೀತಿಯ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಮಾಡುವಂಥ, ಅನ್ಯಾಯ ಮಾಡುವಂಥ ಪ್ರವೃತ್ತಿ ಆಗಬಾರ್ದು. ಯುವಜನರಿಗೆ ನಾನು ಯಾರಿಗೂ ಹೇಳಿಲ್ಲ, ನಾವು ಯಾವುದೇ ಹಿಂದಿನ ಸರ್ಕಾರ ಇದ್ದಾಗಲೂ ನಾವೇನಾದ್ರೂ ಹಿಡಿ ತಡಿ ಬಡಿ ಅಥವಾ ಇನ್ನೇನಾದ್ರು ಮಾಡು ಅಂತ ನಾವು ಯುವಜನರಿಗೆ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ನಾವು ಹೇಳಿಲ್ಲ. ಕಾನೂನು ಕ್ರಮ ಏನು ತಗೊಳ್ಬೇಕು ತಗೊಳ್ಳಿ, ಕಾನೂನು ಕ್ರಮ ತಗೊಳ್ಳೋದಕ್ಕೆ ಯಾರ್ದು ಆಕ್ಷೇಪ ಏನಿಲ್ಲ, ಯಾರು ಬೇಕಾದ್ರೂ ಕಾನೂನು ಕ್ರಮ ತಗೊಳ್ಬೋದು. ಆದರೆ ಇವರು ಮಾಡಿರೋಂಥದ್ದು ಕಾನೂನು ಕ್ರಮ ತಗೊಳ್ಳಿಲ್ಲ, ಅದರ ಬದಲು ಅತ್ಯಂತ ಅಮಾನುಷವಾಗಿ ಮಾಡಿದ್ದಾರೆ. ಇದು ಖಂಡನೀಯ, ಇದನ್ನು ಪೊಲೀಸರು ಎಚ್ಚರಿಕೆಯಿಂದ ಯೋಚನೆ ಮಾಡಬೇಕು. ಯಾರು ಇದರ ಹಿಂದೆ ಇದ್ದಾರೆ ಅಂತ ರಾಜಕೀಯ ಪಕ್ಷ ಇರ್ಬೋದು, ರಾಜಕೀಯ ವ್ಯಕ್ತಿ ಇರ್ಬೋದು, ಬಂದನು 2-3 ದಿವಸ ಆಗಿದ್ದಷ್ಟೇ ಮಾರ್ಯಾರೆ, ಇದು ಮುಂದಿನ 5 ವರ್ಷ ಏನು ಆಗಿಬಿಡ್ಬೋದು. ಇದನ್ನು ಎಚ್ಚರಿಕೆಯಲ್ಲಿ ಇಟ್ಕೊಡ್ಬೇಕು ಅಂತ ಹೇಳುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ.